ஏய், யாரா நீனா? ஹலோ, யாரா நீனா? ನಮಸ್ತೆ. ಆರಾತ್ರವರೆ, ಕೋಲಾರಿಂದ ನವೀನ್ ಅಂತ. ನಾ ಏನ್ ಇವಾಗ? ಆ, ಏನಿಲ್ಲ ಗುರುಗಳೇ, ಸುಮ್ನೆ ಮಾತಾಡೋಣ ಸುಮ್ನೆ ಮಾತಾಡಕ್ಕೆ ಏನ್ ಟೈಮ್ ಪಾಸ್ ಏನ? ಅಂತ. ಟೈಮ್ ಪಾಸ್ ಅಲ್ಲ, ಬಿಡಪ್ಪ, ಆರಾತ್ರವರೆ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ. ನೋಡಿದ್ರೆ ಮೆಹರಬಾನಿ ನೀನು ನೋಡ್ಬೇಡ. ಆ ಥರ ಅಲ್ಲ ಆರಾತ್ರವರೆ, ಕೋಪ ಮಾಡ್ಕೋಬೇಡಿ. ಕೋಪ ಏನ ಬರೋದು? ಯಾರು ನಿನ್ ಬಂದು ಫೋನ್ ಮಾಡೋದು? ನಿಮ್ ಮನೇಲಿ ಕಾಲಿಂಗ್ ಬೆಲ್ ಎತ್ತಿದ್ರೆ ಸುಮ್ನೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀಯ? ಕ್ಷಮಿಸಿ ಆರಾತ್ರವರೆ, ನಿಮ್ ಜೊತೆ ಮಾತಾಡ್ಲೇಬೇಕು ಅಂತೇಳಿ ಫೋನ್ ಮಾಡ್ದೆ ಅಷ್ಟೆ. ಏನ್ ಬೇಕು ಹೇಳು. ಏನಿಲ್ಲ ಅವ್ರತ್ರ, ಹಿಂಗೆ ಜೀವನದಲ್ಲಿ ತುಂಬಾ ನೋವಾಗ್ತಾ ಐತೆ. ಏನ್ ಮಾಡಿದ್ರು ಎಲ್ಲ ಫೈಲೂರು. ನೋವಿಲ್ದೇ ಇರೋರನ್ನ ಕರ್ಕೊಂಬಾ, ತೋರಿಸ್ತೀನಿ, ಅವನ್ ತರ ಮಾಡ್ಕೊಡ್ತೀನಿ ನಿನ್ನ. ಆ ತರ ಎಲ್ಲ ಅವ್ರತ್ರವ್ರಿಗೆ ಎಷ್ಟು ಪ್ರಯತ್ನ ಕೊಟ್ರು ಕಷ್ಟ ಕಷ್ಟ. ಅದೇ ಕಷ್ಟ ಇಲ್ದಿರೋರ್ನ ಕರ್ಕೊಂಬಾ, ಅವ್ರ ತರ ಮಾಡೋಣ ನಿನ್ನ. ಆ ತರ ಅಲ್ಲ ಅವ್ರತ್ರ, ಅವ್ರೆ ಪ್ರಯತ್ನ ಪಡ್ದೆ ಇರೋ ತುಂಬಾ ಜನ ಇರ್ತಾರೆ. ಹಲೋ, ಸುಮ್ನೆ ಇರೋ, ಕೋಲಾರಲ್ಲಿ ಈ ದೇವ್ರು ಮಾತಾಡಿ ಹುಟ್ಟಿದಾರೆ ಅಂದ್ರೆ ಆರಾತ್ರವ್ರೆ ಇನ್ನ ದಯವಿಟ್ಟು. ಸೋಮೇಶ್ವರ ದೇವಸ್ಥಾನ ನೋಡಿದ್ಯಾನಾ? ಹೋಗ್ತೀನಿ ಆರಾತ್ರವ್ರೆ, ಸೋಮವಾರ ಇವತ್ತು ಹೋಗಿ ಬಂದೆ ಕೋಲಾರಮ್ಮನ ಆರಾತ್ರವ್ರೆ. ದೇವಸ್ಥಾನ ನೋಡಿದ್ಯಾನಾ? ಹೌದು, ಹೋಗ್ತೀನಿ ಓಕೆ. ಆರಾತ್ರವ್ರೆ. ಕೋಲಾರಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿಲಿರೋ 7 ಮೂರ್ತಿಗಳ ಹೆಸರು ಹೇಳು. ಆರಾತ್ರವ್ರೆ ನಾನು ನೋಡಿರೋದು ಅಲ್ಲ 2 ಮೂರ್ತಿ, 7 ಮೂರ್ತಿ ನಾನು ಇದುವರೆಗೂ ನೋಡಿಲ್ಲ ಆರಾತ್ರವ್ರೆ. 7, 8, 9, 9 ಮೂರ್ತಿ ಇದೆ ಅಲ್ಲಿ. ಆ ಗರ್ಭಗುಡಿಯಲ್ಲಿ ಒಂದ್ ಕಡೆ 2 ಮೂರ್ತಿ ನೋಡಿದ್ನಿ, ಇನ್ನೊಂದ್ ಸೈಡ್ 1 ಮೂರ್ತಿ ನೋಡಿದ್ನಿ ಅದಕ್ಕೆ ಆರಾತ್ರವ್ರೆ. ಅದೇನೋ ಯಾರೋ ಹುಸೇನ್ ಖಾನ್ ತುಂಗೇಡದನ್ನಕ್ಕೆ ಹೋಗ್ಬಿಟ್ಟು ಬಂದಂಗ ಆಯ್ತು ನಿಂದ ಕತೆ. ದೇವಸ್ಥಾನಕ್ಕೆ ಹೋಗಿದ್ದಾನಂತೆ, ದೇವಸ್ಥಾನದಲ್ಲಿರೋ ದೇವರುಗಳ ಹೆಸರೇ ಗೊತ್ತಿಲ್ಲ. ಹೋಗ್ಲಿ, ಆ 2 ಮೂರ್ತಿ ಇದಾದ್ರೂ ಹೆಸರು ಹೇಳ. ಕೋಲಾರಮ್ಮ, ಹಾ, ಇನ್ನೊಂದ್ ಯಾವ್ದು ಚಿಕ್ಕದು, ಇನ್ನೊಂದು ವಿಗ್ರಹ. ನಿಮ್ದು ಯಾವ್ದೋ ಚಿಕ್ಕದು. ಕತ್ತೆ ಕಾಯಕ್ ಹೋಗ್ತೀಯ ದೇವಸ್ಥಾನಕ್ಕೆ? ಹೋಗಲೇ, ಅದಕ್ಕೆ ನನಗೆ ಫೋನ್ ಮಾಡ್ಬೇಡ ಅಂತ ಹೇಳುದು. ಹೋಗ್ಲಿ, ದಯವಿಟ್ಟು ಶಿವಶ ಸೋಮೇಶ್ವರ ಅವರು. ದೇವಸ್ಥಾನದಲ್ಲಿ ಏನಿದೆಯೋ ದೇವರು? ಶಿವಲಿಂಗ, ಯಾವ ಶಿವಲಿಂಗ? ಸೋಮನಾಥೇಶ್ವರ. ಹೌದಾ? ಯಾರು ಮಾಡಿದ್ದು? ಗಂಗರು. ಹಾ, ಗಂಗರು. ಇದು ಮೇಲ್ಗಡೆ ಅಂತರ್ಗಂಗೆಯಲ್ಲಿ ಏನಿದೆ? ಅಲ್ಲಿ ಶಿವಲಿಂಗ ಇದೆ. ಮತ್ತೆ ಹೋಗ್ ಬರ್ತೀನಿ ಅವ್ರ ಹತ್ರ ಅವ್ರೆ, ವರ್ಷಕ್ಕೊಂದ್ಸಲ ಎಲ್ಲ ರುದ್ರಾಭಿಷೇಕ ಏನ್ ನಮ್ ಕೈಲ ಆಗಿದ್ ಸೇವೆ ಮಾಡ್ತೀವಿ. ಅರೆ, ನೀನು ಹೋಗ್ ಬಾ ಅಂತ ಹೇಳಲಿಲ್ಲ ನಾನು. ನಿನ್ ಏನು ಯಾವ ಕೆಲಸ ಮಾಡಿದ್ರೆ ಅದ್ರಲ್ಲಿ ಶ್ರದ್ಧೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀಯಾ, ಅಲ್ಲಿರೋ 7 ಮೂರ್ತಿಗಳ ಹೆಸರು ಗೊತ್ತಿಲ್ಲ. ಎಂತಹ ಪವಿತ್ರ ಎಂಟೈರ್ ಕರ್ನಾಟಕದಲ್ಲಿ ಅಂತ ಶಕ್ತಿ ಪೀಠ ಇಲ್ಲ ಗೊತ್ತಾ ನಿಂಗೆ? ಏನ್ ಬಟ್ ಕೋಲಾರಮ್ಮನ್ ದೇವಸ್ಥಾನ ನಮಗೆ ಅಂದ್ರೆ ತಿಳಿಸ್ಕೊಡೋರು ಯಾರು ಇಲ್ಲ ಅವ್ರ ಹತ್ರ ಅವ್ರೆ. ಮಾತಾಡ್ಬಿಡ ಮಧ್ಯೆ. ನಿನ್ ನಿನ್ನಿಂದ ಕೋಲಾರಮ್ಮ, ಏಯ್ ನಿಜವಾಗ್ಲೂ ನಿಮ್ಮಿಂದ ಗೊತ್ತಾಯ್ತು 7 ವಿಗ್ರಹ ಇದೆ ಅಂತ, ನಿಮ್ಮಿಂದನೇ ಅವ್ರ ಹತ್ರ ಹೇಳಿ. 7 ಅಲ್ವೋ, 9 ಇದೆ. 7 ಇಂಪಾರ್ಟೆಂಟ್ ಅಷ್ಟೇ. ಅಲ್ಲಿ ಏನ್ ಗೊತ್ತಾ, ಕೋಲಾರದಲ್ಲಿರೋ ಕೋಲಾರಮ್ಮನ ದೇವಸ್ಥಾನ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ದೇವಸ್ಥಾನ ಒಂದು, ಇನ್ನೊಂದು ಅತ್ಯಂತ ಅದ್ಭುತ ದೇಗುಲ ಒಂದು, ಇನ್ನೊಂದು ಶಕ್ತಿ ಪೀಠಗಳಲ್ಲಿ ಅಂದ್ರೆ ಈ ಶಾಕ್ತರ ಆರಾಧನೆಗೆ ಅತ್ಯಂತ ಪುರಾತನವಾದಂತಹ ದೇಗುಲ ಅದು. ಅಲ್ಲಿ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಅಂತ 7 ಮೂರ್ತಿಗಳಿದ್ದಾರೆ, ಮಾತೆಯ ಸ್ವರೂಪಗಳಿದೆ. ಒಂದು ಕಡೆ ಗಣಪತಿ ಇದೆ, ಇನ್ನೊಂದು ಕಡೆ ಚಾಮುಂಡೇಶ್ವರಿ ಇದೆ. ಈ ಪವಿತ್ರವಾದ ಆ ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿ ಅಲ್ಲಿ ಕೋಲಾರಮ್ಮ ನಿಂತಿದ್ದಾರೆ. ಆ ಕೋಲಾರಮ್ಮನನ್ನ ಚೇಳಮ್ಮ ಅಂತ ಕರೀತಾರೆ. ಅಮ್ಮನ ವಾಹನ ಚೇಳು. ನಿಮ್ಮ ಭೂಮಿಯಲ್ಲಿ ಮನುಷ್ಯರು ವಾಸಿಸೋಕ್ ಆಗದೆ ಇರುವಷ್ಟು ಚೇಳು ಮಂಡ್ರಗಬ್ಬೆಗಳು ವಾಸಿಸ್ತಾ ಇತ್ತು. ಇದು ಏನ್ ಮಾಡೋದು, ಇಲ್ಲಿ ರಾಜ್ಯ ಆಳದ ದಿನ ಚೇಳುಗಳು ಕಚ್ಚಿಸ್ಕೊಳ್ಳೋದು ಅಭ್ಯಾಸ ಆಗೋಗಿತ್ತು ಜನಕ್ಕೆ. ದಿನ ಚೇಳು ಕಚ್ಚದೇ ಇರೋ ಸೊಳ್ಳೆ ಹೆಂಗ್ ಕಚ್ಚತ್ತೆ ಹಂಗ್ ಕಚ್ತಾ ಇತ್ತು ಜನಕ್ಕೆ. ಏನು ಆಗ್ತಿರ್ಲಿಲ್ಲ ಆ ಚೇಳಿನ ವಿಷದಿಂದ ನಿಮ್ಗೆಲ್ಲ. ಆದ್ರೂ ಆ ಚೇಳು ಕಾಟ ಜಾಸ್ತಿ ಆಗೋಗಿ ಆ ಗಂಗರ ರಾಜ ಕೊಂಗಣಿ ವರ್ಮ ಅಂತ ಅವನು, ಮೊದಲ ರಾಜ ಅವನು, ಅವನು ಹೋಗಿ ಕೇಳ್ಕೊತಾನೆ ದೇವಿ ಹತ್ರ, ನಾವ್ ಇಲ್ಲಿ ಇರ್ಬೇಕಾ ಅಥವಾ ಹೊರಟೋಗ್ಬೇಕಾ, ನಾವಿಲ್ಲಿ ರಾಜ್ಯ ಆಳ್ಬೇಕಾ ಬೇಡ್ವಾ. ತುಂಬಾ ಪ್ರಾಮಾಣಿಕ ರಾಜ ಅವನು, ಗಂಗರ ಮೊದಲ ದೊರೆ ಅವನು. ಅವನು ಆಗ ದೇವಿ ಒಲಿದು ಬಿಟ್ಟು ಆಯ್ತಪ್ಪ ಅಂತ ಹೇಳಿ ಆ ಕೋಲಾರಮ್ಮನ ಮೂರ್ತಿ ಇದೆಯಲ್ಲ, ಆ ಮೂರ್ತಿ ಹಿಂಭಾಗದಲ್ಲಿ ಒಂದು ಒಂದು ಚಿಕ್ಕ ತೂತಿದೆ. ನೀವೆಲ್ಲ ಕಾಸ್ ಹಾಕ್ತಿರಲ್ಲಿ, ಹೌದೌದು, ಆ ಕಾಸ್ ಹಾಕೋ ಆ ತೂತಲ್ಲಿ ಕೋಲಾರದ ಎಲ್ಲ ಚೇಳುಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದನ್ನ ಬೊಮ್ಮನಹಳ್ಳಿಯ ಕಿಂದರ ಜೋಗಿಲಿ ಹೆಂಗೆ ಇಲಿಗಳು ಹೋಗುತ್ತೋ ಹಂಗೆ ಕೋಲಾರದಲ್ಲಿರೋ ಎಲ್ಲ ಚೇಳುಗಳು ಅದ್ರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆವಾಗಿಂದ ಅಲ್ಲಿ ಸ್ಥಾಪನೆ ಆಯ್ತು. ಅಲ್ಲಿಂದ ಮತ್ತೆ ಗಂಗರು ತಮ್ಮ ವಾಸವನ್ನ ತಲಕಾಡಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕೂಡ ಅವರು ವಂಶ ಬೆಳೆಯುತ್ತೆ.
ಕೋಲಾರನ ಸೋಮೇಶ್ವರ ದೇವಸ್ಥಾನದ ರೀತಿಯಲ್ಲೇ ನಮ್ಮ ಭೋಗನಂದೀಶ್ವರ ಕೂಡ ಇರೋದು, ನಂದಿಯಲ್ಲಿರೋದು, ಅದೇ ಶಿಲ್ಪಿಗಳೇ ಮಾಡಿರೋದು, ಇದನ್ನ ಅನುಸರಿಸಿರೋದು. ಮತ್ತೆ ಕರ್ನಾಟಕದಲ್ಲಿರುವಂತ ಅತ್ಯಂತ ಶ್ರೇಷ್ಠ ಕಲ್ಯಾಣ ಮಂಟಪ ಕಾನ್ಸೆಪ್ಟ್ ಇದೆಯಲ್ಲ, ದೇವರು ಮುಂದೆ ಮದುವೆ ಆಗ್ತಿದ್ರು, ಮೊದಲು ಪ್ರಕೃತಿ ಮುಂದೆ ಮದುವೆ ಆಗ್ತಿದ್ರು, ಅದಕ್ಕಿಂತ ಮುಂಚೆ ಹಾವುಗಳನ್ನ ಹಾರಗಳಾಗಿ ಬಳಸಿ ಮದುವೆ ಆಗ್ತಿದ್ರು, ಹೂ ಬಳ್ಳಿಗಳನ್ನೇ ಬಳಸ್ಕೊಂಡು ಮದುವೆ ಆಗ್ತಿದ್ರು, ಕಡೆಗೆ ದೇವರ ಮುಂದೆ ಆಗ್ತಿದ್ರು ದೇವಸ್ಥಾನದಲ್ಲಿ, ಕಡೆಗೆ ಅದಕ್ಕೆ ಸೊಫಿಸ್ಟಿಕೇಶನ್ ಅಂತ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಕ್ ಶುರು ಮಾಡಿದ್ರು. ಅಲ್ಲಿ ದೇವರ ಕಲ್ಯಾಣ ನಡೀತಿತ್ತು, ಮನುಷ್ಯರು ಕೂಡ ಅಲ್ಲಿ ಕಲ್ಯಾಣೋತ್ಸವ ಮಾಡ್ಕೊಳ್ಳೋರು, ಅಂದ್ರೆ ಮದುವೆ ಉತ್ಸವಗಳು ಮಾಡ್ಕೊಳ್ಳೋರು. ಆ ಕಲ್ಯಾಣದ ಕಟ್ಟೆ, ಕಲ್ಯಾಣದ ಮಂಟಪ ಇದೆಯಲ್ಲ, ಏ ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲೇ ಅತ್ಯಂತ ಅತಿ ಸುಂದರ ಕೆತ್ತನೆಗಳಿಂದ ಕೂಡಿರುವಂತ ಕಲ್ಯಾಣ ಮಂಟಪ ಅದು. ನಿಮ್ಗೆ ಯಾರಿಗೂ ಅದ್ರ ಬೆಲೆ ಗೊತ್ತಿಲ್ಲ, ಎಷ್ಟು ಕೋಟಿ ಅದು ಕತ್ತೆ. ನಿಮ್ಮ ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ ನೋಡು, ಅತಿ ಸುಂದರ ಕೆತ್ತನೆಗಳು, ಅದರಲ್ಲಿ ಕೆತ್ತಿರೋ ಗುಬ್ಬಿಗಳು ಎಷ್ಟು ಚೆನ್ನಾಗಿದೆ. ಅದೇ ಅದೇ ಶಿಲ್ಪಿ ಭೋಗನಂದೀಶ್ವರ ನಂದಿ ಕೆಳಗಡೆ ಕೆತ್ತಿದ್ದಾನೆ, ಅಲ್ಲಿ ನಾಲ್ಕು ಸ್ತಂಭಗಳು ಕೆತ್ತಿದ್ದಾನೆ ನಂದೀಶ್ವರ ದೇವರ ಮುಂದೆ. ಮೇಲ್ಗಡೆ ಯೋಗನಂದೀಶ್ವರ ಇದೆ, ಯೋಗನಂದೀಶ್ವರದಲ್ಲೂ ಎರಡು ಸ್ತಂಭಗಳು ಕೆತ್ತಿದ್ದಾನೆ. ನಿಮ್ಗೆ ಯಾರಿಗೂ ಏನ್ ಛತ್ರಗಳಲ್ಲಿ ಹೋಗೋದು, 1 ಲಕ್ಷ ಬಾಡಿಗೆ, 2 ಲಕ್ಷ ಬಾಡಿಗೆ, 3 ಲಕ್ಷ ಬಾಡಿಗೆ ಕೊಡ್ತಾರೆ. ಅಲ್ಲಿ ಏನಿದೆಯೋ ಛತ್ರದಲ್ಲಿ, ಅದೇ ಈ ಕಲ್ಯಾಣ ಮಂಟಪದಲ್ಲಿ ನೀವು ಅಲ್ಲಿ ಮದುವೆ ಆಗೋಕೊಂದು ಅದೃಷ್ಟ ಬೇಕು. ಇವಾಗ ಬಿಡಲ್ಲ ಬಿಡು ಮುಜರಾಯಿ ಅವರು, ಬಟ್ ಅಂತಹ ಶ್ರೇಷ್ಠವಾದಂತಹ ಮಂದಿರ ಅದು. ಇನ್ನು ಅಂತರ್ಗಂಗೆಯಲ್ಲಂತೂ ಎಲ್ಲಿಂದ ಬರ್ತಾ ಇದೆ ಆ ನೀರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. 7 ಬೆಟ್ಟಗಳ ಸಾಲು, ತಿರುಪತಿಯ ಪ್ರತಿರೂಪ ಅದು. ಗುರುಗಳ ಇನ್ನೊಂದು ಅಂತರ್ಗಂಗೆಯಲ್ಲಿ ಮೇಲೆ ಇರೋ ಲಿಂಗ ಪ್ರತಿಷ್ಠಾಪನ ಮೊದಲು ಯಾವನು ನಿನ್ನ ಗುರು ಅಂತ ಹೇಳ್ಕೊಟ್ಟಿದ್ದು? ಸಾರಿ ಮೇಲೆ ಬೆಟ್ಟದ ಮೇಲೆ ಇದೆ ಆ ಲಿಂಗ ಫಸ್ಟ್ ಪ್ರತಿಷ್ಠಾಪನ ಆಯ್ತಾ, ಕೆಳಗಡೆ ಜಲಲಿಂಗ ಅಂತ ಒಂದಿದೆ. ಏಯ್, ಲಿಂಗ ಅನ್ನೋದಕ್ಕೆ ಆರಂಭನೇ ಇಲ್ವೋ? ಶ್ರೀರಾಮಚಂದ್ರ 8,69,000 ವರ್ಷಗಳ ಹಿಂದೆನೆ ರಾಮೇಶ್ವರದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಶ್ರೀರಾಮಚಂದ್ರ. ಇದಕ್ಕೆ ಅದಕ್ಕೆ ಕೋಲಾರಲ್ಲಿ ಈ ಗಂಗರು ಬರೋದಕ್ ಮುಂಚೆ ಚಿಕ್ಕ ಚಿಕ್ಕ ಹಳ್ಳಿಗಳು ಇತ್ತಲ್ಲಿ ಕೊಂಗಣಿ ವರ್ಮರು ಬರೋದಕ್ ಮುಂಚೆನೆ. ಯಾಕಂದ್ರೆ 5,000 ವರ್ಷಗಳ ಹಿಂದೆ ಕೃಷ್ಣ ಮಥುರೆಗೆ, ಇದು ದ್ವಾರಕೆಗೆ, ಭೀಷ್ಮ ಹಸ್ತಿನಾಪುರ ಡೆಲ್ಲಿಗೆ ಬಂಗಾರ ತರಿಸ್ಕೋತಾರೆ ಕೋಲಾರದಿಂದ ಆಭರಣಗಳಿಗೋಸ್ಕರ. ಅಂದ್ರೆ ಇಲ್ಲಿ ರಾಜ್ಯಭಾರನು ಇತ್ತು, ಬಂಗಾರನು ಇತ್ತು. KGF ಕೋಲಾರ ಗೋಲ್ಡ್ ಫೀಲ್ಡ್ಸ್ ಇದೆಯಲ್ಲ, ಇವತ್ತಿಗೂ ಲಂಡನ್ ಅಲ್ಲಿ ದುಡಿಮೆ ಇಲ್ಲ, ಒಂದು ಧಾನ್ಯ ಬೆಳೆಯಲ್ಲ. ಇವತ್ತಿಗೂ ಅವ್ರು ಬದುಕ್ತಾ ಇರೋದು ನಮ್ಮ ಕೋಲಾರದಿಂದ ಲೂಟ್ ಮಾಡಿರೋ ಹಣದಿಂದ. ಆ ಕೋಲಾರದ ಬಂಗಾರನ ಎತ್ಕೊಂಡೋಗಿ ಅವ್ರು ಶೇಖರಿಸಿಟ್ಕೊಂಡಿದ್ದಾರೆ ಲಂಡನ್ ಅಲ್ಲಿ, ಅದನ್ನ ಕರಗಿಸ್ಕೊಂಡು ಅವ್ರು ಬದುಕೋತಾ ಇದಾರೆ. ಇಲ್ಲಾಂದ್ರೆ ಅವ್ರಿಗೆ ಆಧಾರ ಇಲ್ಲ, ಅದು ಮುಗಿಯೋ ಸಮಯ ಬಂದಿದೆ. ಅದು ಮುಗಿದಾಗ ನಿಮ್ ಕೋಲಾರಲ್ಲೇ ನಿಮ್ ಮನೆಗಳಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೋತಾರೆ ನೋಡೋರು. ಇಂಥ ಪರಿಸ್ಥಿತಿ ಬರುತ್ತೆ ನೋಡೋ. ಯಾವುದು ಈ ಜಗತ್ತಲ್ಲಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್, ಎಲ್ಲಿಂದ ತಿಂದಿದ್ದು ಅಲ್ಲೇ ಕಕ್ಕಬೇಕು ಜನ. ನಿಮ್ ಕೋಲಾರ KGF ದುಡ್ಡು, ನಮ್ಮೆಲ್ಲರ ದುಡ್ಡು ನುಂಗಿದಾರಲ್ಲ, ಅವರೆಲ್ಲ ಇಲ್ಲೇ ಬಂದು ಕಕ್ತಾರೆ ನೋಡು. ಯಾರ್ದು ಒಬ್ರದೊಬ್ರು ಕದಿಬಾರ್ದು. ನಿಂದು ಅಷ್ಟೇ, ಯಾವಾಗ್ಲೂ ಅಳೋರ್ ಅಂದ್ರೆ ಅವ್ರ ಹತ್ರ ನಿಮ್ಗೆ ಇಷ್ಟ ಇಲ್ಲ, ದೇವ್ರಿಗೂ ಇಷ್ಟ ಇಲ್ಲ. ನೋವು ಅಂತೀನಿ, ನೋವು ನಾಚಿಕೆ ಆಗ್ಬೇಕು. ಏನೋ ಎತ್ಕೊಂಡ್ ಬಂದಿದ್ಯಾ ನೀನು ದೇವರ ಕಡೆಯಿಂದ? ಹುಟ್ಟದಾಗ ಏನೋ ಕೈಯಲ್ಲಿ ಇಡೀಲಿ ಇಟ್ಕೊಂಡಿದ್ದಾಗ 4 ಇದು ಕಪ್ಪಗೆ ಆ ಮಣ್ಣಿನ ಉಂಡೆ ಇತ್ತು ಅಷ್ಟೇ ನಿನ್ ಕೈಯಲ್ಲಿ. ಏನ್ ತಂದಿದ್ಯಾ ಅಂತ ಅಳ್ತೀಯ ನೀನು? ಏನು ಸಾಲ ಮಾಡ್ಬೇಡ, ಸಾಧನೆ ಏನು ಮಾಡ್ತಾ ಇಲ್ವಲ್ಲ. ಥೂ, ಅದೊಂದು ಹೇಸಿಗೆ. ಯಾರು ನನಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಅಳ್ತಾರೋ ಅವ್ರನ್ನ ಕಂಡ್ರೆ ದೇವ್ರಿಗೆ ಇಷ್ಟ ಅಲ್ವಂತೆ. ಮಾಡ, ಇದಲ್ಲಿದ್ರೆ ಇನ್ನೊಂದು ಮಾಡ. ಯಾರೋ ಮಾಡಿದಾರೆ ಸಾಧನೆ. ಸಾಧನೆ ಅಂದ್ರೆ ಏನು ಅರ್ಥ ನಿನಗೆ? ನಿಮ್ದ್ರಲ್ಲಿ ಸಾಸಿವೆ ಕಳ್ಳಷ್ಟು ಮಾಡಿದ್ರೆ ಸಾಕು, ಅವ್ರ ಮನ್ಸಿಗೆ ಸಾಟಿಸ್ಫೈ ಆಗ್ಬೇಕಷ್ಟೇ. ಏನೋ ಇಷ್ಟು ಬೈದ್ರು ನೀವು ಇಷ್ಟಪಡ್ತೀರಿ, ನಂಗೆ ತುಂಬಾ ಬೇಜಾರಾಗಿದೆ. ಈ ವ್ಯಕ್ತಿ ಪೂಜನೆ ಹೋಗ್ಬೇಕು ಅಂತಾನೆ ಅವ್ರ ಹತ್ರ ನಿಮ್ಮನ್ ಬೈತಾ ಇರೋದು. ವ್ಯಕ್ತಿ ಅವನೊಬ್ಬ ಇದ್ದ, ಅವ್ರ ಹತ್ರ ಅವ್ನ್ ಸರಿ ಇಲ್ಲ, ಆದ್ರೆ ಅವ್ನು ಹೇಳಿರೋ ಮಾತು ಪರವಾಗಿಲ್ಲ ಅನ್ನೋ ತರ ಬದುಕ್ಬೇಕು ನೀವೆಲ್ಲ.
ನಾನು ನಿಮ್ಗೆ ಬೆಲೆ ಕೊಡ್ತಲ್ಲ, ನಿಮ್ ಮಾತಿಗೆ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಯಾರತ್ರ ಅವ್ರೆ. ಅಯ್ಯೋ ಬಂಗಾರು ಹಂಗಿಲ್ಲ ಮಾತಾಡ್ಬಿಡುವ, ನನ್ನ ಬೈಯೋಕ್ಕೂ ಆಗಲ್ಲ, ಹಂಗ ಮಾಡ್ಬಿಡ್ತೀರಿ ನೀವು, ಕಟ್ ಹಾಕ್ಬಿಡ್ತೀರಿ. ಇಲ್ಲ ಅವ್ರ ಹತ್ರ, ನಿಮ್ ಮಾತು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇದೆ ನಮ್ಗೆ ಅಂತಲ್ಲ, ಇಡೀ ಕನ್ನಡ ಅಷ್ಟು ಏನ ಇಂಪ್ಯಾಕ್ಟ್ ಮಾಡ್ತೀಯ ಮಾಡ್ತಾ ನೀನು? ಇದೆ. ನೀನು ನಮ್ಮ ಕರ್ನಾಟಕ ಕೋಲಾರ ಅಂದ್ರೆ ಕಟಾರಿಪಾಳ್ಯ ಅಂದ್ರೆ ರಾಜವೀರರು, ಈ ಜಗತ್ ಈ ಕರ್ನಾಟಕದ ಯಾವ ರಾಜರು ಕೂಡ ಕೋಲಾರದ ಕಲಿಗಳು ಅಂದ್ರೆ ಭಯ ಬೀಳ್ತಾ ಇದ್ರು. ಅದು ಬಿಡು, ನಾವೆಲ್ಲ BSc ಅಗ್ರಿಕಲ್ಚರ್ ಕಾಲೇಜ್ಗೆ ಸೇರ್ಕೊಂಡಾಗ ಎಲ್ಲಾ ಸೀನಿಯರ್ಸ್ ಬಂದು ಎಲ್ಲಾ ಜೂನಿಯರ್ಸ್ ನ ಇದ್ ಮಾಡೋರು, ರ್ಯಾಗಿಂಗ್. ಇದನ್ನ ಹೇಳಿದೀನಿ ಒಂದ್ಸಲ ಆಡಿಯೋದಲ್ಲಿ. ಆದ್ರೆ ಯಾವೂರಿಂದ ಅಂತ ಕೇಳೋರು, ನಾವು ಕೋಲಾರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಪಾತ್ಪಾಳ್ಯ ಅಂದ್ರೆ ನಮ್ಮನ್ನ ರ್ಯಾಗೆ ಮಾಡ್ತಿರ್ಲಿಲ್ಲ, ಮುಂದೆ ಹೊರಟೋಗೋರು. ಯಾಕೆ ಯಾಕೆ ಅಂತ ಕೇಳಿದಾಗ ಕೋಲಾರದ ಕ್ಷತ್ರ ತೇಜ ಅಂದ್ರೆ ಹಂಗಿತ್ತು. ಇವ್ರು ಹುಡುಗರಾದ್ರೂನಪ್ಪ ಏನ್ ಉಲ್ಟಾ ಏನ್ ಮಾಡ್ತಾರ ಗೊತ್ತಿಲ್ಲ ಇವ್ರು ಅನ್ನೋ ತರ ವೀರರು ನೀವೆಲ್ಲ. ಹೀಗಿರೋವಾಗ ಒಂದಾದ್ರೂ ಹೆಣ್ಣ ನಿಂದನೆ ನಿಂದಕರ ವಿರುದ್ಧ ನೀವು ಏನು ಒಂದು ಹೆಣ್ಣ ನಿಂದಕ ಅನ್ನೋ ಧೈರ್ಯ ಇಲ್ಲ. ಯಾಕೆ ಗೊತ್ತಾ, ಅವ್ರೆಲ್ಲ ಹೆಣ್ಣ ನಿಂದನೆ ಮಾಡ್ಬಿಡ್ತಾರೋ, ನಮ್ಗೆಲ್ ಮಾಡ್ಬಿಡ್ತಾರೋ? ನಿಮ್ಮೊಬ್ರದೇನ ಹೆಣ್ಣು, ಹೆಣ್ಣು ಎಲ್ಲಾರ ಮನೇಲಿ ಇರುವಂತಹ ದೇವತೆ ಕಣ ಭುವನೇಶ್ವರಿ ಹೆಣ್ಣು. ಯಾವ ಹೆಣ್ಣಿಗೆ ನಾವು ತಪ್ಪು ಮಾಡಿರ್ತೀವಲ್ಲ ಅವ್ರ ಹತ್ರ ಅವರೇ, ನಾವ್ ಹೆಂಗೆ ಇಲ್ಲ ಅದನ್ನ ಬಿಟ್ಟಿದೀನಿ ಅಂತ ಹೇಳು. ಹಳೇದೆಲ್ಲ ತೆಗಿಬಾರ್ದು, ಹಳೇದೆಲ್ಲ ನೀನು ಪ್ರತಿಯೊಬ್ರು ಮಾಡಿರ್ತಾರೆ. ಮತ್ತೆ ಬಿಟ್ಟ ಮೇಲೆ ನೀನು ಅದು ಬಿಟ್ಟು ಮತ್ತೆ ಶುರು ಹಚ್ಕೋ. ಇವರು ಇವಾಗ ಹೆಣ್ಣು ನಿಂದನೆ ಮಾಡಿರೋರು ಕೂಡ ಕ್ಷಮೆ ಕೇಳಿರೋರು ಎಷ್ಟ್ ಜನ? ಸುಮಾರು 400 ಚಿಲ್ಲರೆ ಜನ ಆಗಿದೆ ಕ್ಷಮೆ ಕೇಳಿರೋರು. ಹಳಬ್ರು ಚಟನಟನ ಅಭಿಮಾನಿಗಳು 803 ಜನ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿರೋರ್ನ ಬಿಟ್ಟಿಲ್ವಾ ನಾವು? ಕ್ಷಮೆ ಕೇಳಿದವರೆಲ್ಲ ಬದಲಾವಣೆ ಆಗಿದಾರೆ ನೋಡ. ನೋಡ, ಕ್ಷಮೆ ಅನ್ನೋದೇನ್ ಗೊತ್ತಾ, ಕ್ಷಮೆ ಅನ್ನೋ ಪದ ಏನಕ್ ಗೊತ್ತಾ, ಎಲ್ಲೋ ಒಂದು ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ. ಓ, ನಾನು ಕ್ಷಮೆ ಕೇಳಿದೀನಿ ಅಂತ. ನಾನು ಏ ಪ್ರತಿಜ್ಞೆ ಮಾಡು ಅಂತಾರೆ, ಪ್ರತಿಜ್ಞೆ ಮಾಡಿದವರೆಲ್ಲ ಮಾಡಿದಾರನ್ನ. ವಾಟ್ ಇಸ್ ಭೀಷ್ಮ ಪ್ರತಿಜ್ಞೆ ಅಂತಾರೆ, ಏನ್ ಗೊತ್ತಾ, ಏ ನನ್ನ ಊರ್ನ ನಾನು ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡು. ಮದುವೆ ಅಂದ್ರೇನು? ನನ್ನ ಹೆಂಡತಿಯನ್ನು ನಾನು ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋ ಅಗ್ನಿ ಮುಂದೆ ಅಂತ ಮಾಡಿಸ್ತಾರೆ. ಅವನು ಎಲ್ಲೋ ಒಂದ್ ಕಡೆ ಅವನ್ ಕಾಣ, ಅಯ್ಯೋ ನಾನ್ ಹೇಳಿದೀನಪ್ಪ ಅನ್ನೋ ಫೀಲಿಂಗ್ ಬರುತ್ತೆ. ಕ್ಷಮೆನೂ ಅಷ್ಟೇ, ನಾನ್ ಸೋತಿದ್ದೀನಪ್ಪ, ನಾನ್ ಕ್ಷಮೆ ಕೇಳಿದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟಿಲ್ದೆ ದೊಡ್ಡವರು ಇವೆಲ್ಲ ಮಾಡ್ಲಿಲ್ವೋ? ಅವ್ನು ಏ ಡಿ ಆಗ್ತಾನಷ್ಟೇ, ಕ್ಷಮೆ ಕೇಳಿ ಕೂಡ ಮತ್ತೆ ಮಾಡಿದ್ರೆ ಅವನ್ ಯಾರೋ ಡಿ ಎ ನಾಗರಾಜ್ ಡಿ ಅನ್ನೋನು ಕ್ಷಮೆ ಕೇಳ್ಬಿಟ್ಟು ಮತ್ತೆ ಶುರು ಹಚ್ಕೊಂಡ. ಅವನು ಅವನ ಸಮಾಧಿನ ಅವನೇ ತೋಡ್ಕೋತಾ ಇದ್ದಾನೆ. ಇಲ್ಲ ಅವ್ರ ಹತ್ರ ಹೆಣ್ಣು ನಿಂದಕರನ್ನೆಲ್ಲ ಒಂದ್ ಸಾಲ ನಡೆಸಿ ಎಲ್ದ್ರನ್ನು ಸಾಯಿಸ್ಬಿಡ್ಬೇಕು. ಏ ತೂ ತೂ, ಅದ್ ತಪ್ಪದು. ನೋಡ, ನನ್ನ ಹತ್ರ ಮಾತಾಡ್ಬಿಡ, ಇಟ್ಬಿಡು. ನನಗೆ ಇವೆಲ್ಲ ಇಷ್ಟ ಆಗಲ್ವೋ? ನೀವೆಲ್ಲ ಮಾಡುದು ಕಾನೂನ್ ಇದೆ, ಕಾನೂನಾತ್ಮಕವಾಗಿ ಮಾತಾಡ್ಬೇಕು. ಅವ್ರನ್ನ ನೀನು ಹೆಣ್ಣ ನಿಂದಕ ಅನ್ನು ಅಷ್ಟೇ. ನೋಡು, ಅವರ ಗುಣಿನ ಅವ್ರು ತೋಡ್ಕೊಳ್ಳೋದು ಬೇರೆ, ನಾವು ಅವರಿಗೆ ಗುಣಿ ತೋಡ್ಬಾರ್ದು. ನೀನ್ ತಪ್ಪು ಮಾಡ್ತಾ ಇದೀಯೋ ಕಳ್ಳ. ಎಷ್ಟೋ ಜನ ಕಳ್ಳತನ ಮಾಡಿದ ಮೇಲೂ ಅವ್ರ ಅಂಗಡಿಲಿ ಕೆಲಸ ಮಾಡೋರಾಗ್ಲಿ ಯಾರೇ ಆಗ್ಲಿ ಇಟ್ಕೋತಾರೆ, ಯಾಕಂದ್ರೆ ಮತ್ತೆ ಮಾಡಲ್ಲ ಅಂತ ನಂಬಿಕೆ ಅಷ್ಟೆ. ಅರ್ಥ ಆಯ್ತಾ? ಹಾಗೆ ಇವನು ಇನ್ನಷ್ಟು ಸಮಯ ಕೊಟ್ರು ನೋಡೋಣ, ಅವನು ಪರಿವರ್ತನೆ ಆಗದಿದ್ರೆ ಅವನ ಗುಣಿ ಅವನೇ ತೋಡ್ಕೋತಾ ಇದ್ದಾನೆ ಅಂತ ಅಷ್ಟ. ಯಾಕಂದ್ರೆ ಸತ್ಯ ನಾ ಯಾವತ್ತು ನಾಶ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಹ್ಮ್, ತಲೆ ಕೆಡ್ಸ್ಕೋಬಿಡ. ಆಸೆ ಬಿಟ್ರೇನೆ ಗೆಲ್ಲೋದು. ನಾನು ಏನಾದ್ರು ಆಗ್ಬೇಕು ಅನ್ನೋದನ್ನ ಬಿಟ್ಬಿಡು, ತಕ್ಕದ್ ಸಕ್ಸಸ್ ಆಗ್ಬಿಡ್ತೀಯ. ಊಟ ತಿಂಡಿ ಈಗಂತೂ ನೀನೊಂದು ಥ್ಯಾಂಕ್ಸ್ ಹೇಳಿಲ್ವಲ್ಲ ದೇವ್ರಿಗೆ, ಹುಟ್ಟದಾಗ್ಲಿಂದ ಒಂದೊತ್ತು ಊಟ ತಿಂಡಿ ಇಲ್ದಂಗ ಬೆಳೆಸಿದ್ರಲ್ಲ ದೇವ್ರು ನಿನ್ನ. ನೀನ್ ಅದಕ್ ಥ್ಯಾಂಕ್ಸ್ ಹೇಳ್ದಿರ ಕತ್ತೆ, ನಾನ್ ಸುಖವಾಗಿಲ್ಲ ಅಂತ ಹೇಳ್ತೀಯಲ್ಲ, ದೇವ್ರಿಗೆ ನಿಮ್ಮನ್ನ ನೋಡಿದ್ರೆ ಎಷ್ಟು ಅಸಹ್ಯ ಆಗತ್ ಗೊತ್ತಾ? ಸೋಮಾಲಿಯ ನೋಡು ಪಾಪ, ಮಕ್ಕಳಿಗೂ ಊಟ ಇಲ್ವೋ ಅಂತದ್ದು. ನಾವು ಭಾರತದಲ್ಲಿ ಇಷ್ಟು ಕರೋನಾಲ್ಲಿ ಒಂದು ವರ್ಷ ಕೆಲಸ ಇಲ್ದಿದ್ರು ಪ್ರತಿಯೊಬ್ಬರು ದಷ್ಟ ಪುಷ್ಟವಾಗಿ ತಿನ್ಕೊಂಡಿದೀವಲ್ಲ ನಮ್ ಭಾರತಾಂಬೆಗೆ, ನಾವು ಥ್ಯಾಂಕ್ಸ್ ಹೇಳ್ಬೇಕಾ ಬೇಡ ಹೇಳು? ಹೌದು, ಓಕೆ. ಮತ್ತೆ ಇನ್ನೊಂದು ವಿಷಯ ಮಾತಾಡ್ಬೇಕಾ ಹರತ್ರ ಅವ್ರೆ? ಏನಾ ಕನಸಲ್ಲಿ ನಮ್ಮ ಜಮೀನ್ ಪಕ್ಕದಲ್ಲಿ ಒಂದು ಲಿಂಗ ಮೇಲೆ ಬಂದಿದೆ. ಏ, ನಿಮ್ ಕೋಲಾರಲ್ಲಿ ಅಗದಷ್ಟು ಲಿಂಗಗಳಿದೆಯೋ ಕತ್ತೆ? ಅದು ಕನಸಲ್ಲಿ ಒಂದ್ 5 ಜನ ಸಾಧು ಬರ್ತಾ ಇದಾರೆ. ಅದೆಲ್ಲ ನೀನು ಶತಮಾನಗಳಿಂದ ಇಲ್ಲೇ ಹುಟ್ಟಿ ಬರ, ಅದು ನನ್ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡು ಅಂತೇಳಿ ಆ 5 ಜನ ಹೇಳ್ತಾ ಇದಾರೆ. ನೋಡೋಣ ಅಂತ ಪರಿಸ್ಥಿತಿ ಬರುತ್ತೆ. ಅಲ್ಲೆಲ್ಲ ಅಗದಷ್ಟು ಲಿಂಗಗಳಿದೆಯೋ ಅಲ್ಲಿ ತಗೊಂಡೋಗು ಅಂತ. ನೀನ್ ತುಂಬಾ ಮಾತಾಡ್ತೀಯ ಇಡೋ.
ಹೇಳ್ತಾ ಇದೀನಿ ಆಗತ್ತಿರು. ಓಕೆ, ಅವ್ರ ಹತ್ರ ನನ್ನ ನಿದ್ದೆ ಮಾಡಿ ಸುಮಾರು ಒಂದ್ ತಿಂಗಳ ಆಗಿದೆ. ವಿಟಾ C15 ಅಂತ ಸಿಗತ್ತೆ ಡಾಕ್ಟರ್ ರೆಕ್ವೆಗ್ದು, ಅದೊಂದ್ 1,000 ರೂಪಾಯಿ ಆಗ್ಬೋದು ಅನ್ಸುತ್ತೆ, ಆ ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗತ್ತೆ. ಅದು ತಗೋ, ನಿನಗೆ ನಿದ್ದೆ ಎಲ್ಲ ಚೆನ್ನಾಗಿ ಬಂದ್ರೆ ನಿನ್ನಲ್ಲಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಒಂದ್ ತಿಂಗಳದ್ ಕೋರ್ಸ್ ಅದು, ತಗೋ ನಿನ್ಗೆ ಒಳ್ಳೇದಾಗತ್ತೆ. ಓಕೆ, ಅದು ಟ್ಯಾಬ್ಲೆಟ್ ನೇಮ್ ಒಂದ್ಸಲ ಹೇಳ್ಬಿಡಿ, ಬರ್ಕೋಬಿಡ್ತು. ವಿಟಾ C15, ವಿಟಾ C15, ಆರ್ ಡ್ರಾಪ್ಸ್ ಅಂದ್ರೆ ರೆಕ್ವೆಗ್ ಡ್ರಾಪ್ಸ್ ಅಂತ, ಆರ್ ಡ್ರಾಪ್ಸ್ ಡ್ರಾಪ್ಸ್ ಅಲ್ಲ ಅದು, ಅದೊಂದು ಇದಿರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಕಿರುಬೆರಳಷ್ಟು ಬಾಟಲ್ ಇರುತ್ತೆ, ಅದನ್ನ ಕುಡಿಯೋದು ಸ್ವೀಟ್ ಆಗಿರುತ್ತೆ. ಅದು ನಿನ್ನ ಎಲ್ಲ ದೋಷಗಳನ್ನ ನಿವಾರಣೆ ಮಾಡಿ, ಒಳ್ಳೆ ನಿದ್ದೆ ಬರಂಗ್ ಮಾಡಿ, ನಿನ್ನಲ್ಲಿರೋ ವಿಟಮಿನ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡಿ, ಇಲ್ಲ ಜೀವನದಲ್ಲಿ ಆಸಕ್ತಿ ಬರೋಂಗ್ ಮಾಡುತ್ತೆ. ಸರಿ, ತುಂಬಾ ಥ್ಯಾಂಕ್ಸ್.